ಹಲೋ, ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಎರಡೆರಡೇ ಅಕ್ಷರದ ಪದಗಳನ್ನ ಯಾವ ರೀತಿ ಬರೀಬೇಕು ಮತ್ತು ಯಾವ ರೀತಿ ಓದಬೇಕು ಅನ್ನೋದನ್ನ ಇವತ್ತು ನಾವು ಪ್ರಾಕ್ಟೀಸ್ ಮಾಡೋಣ. ಆಯಿತಾ? ಕರ್ಸಿವ್ ಲೆಟರ್ಸ್ ಅಂದರೆ ಜಾಯಿಂಟ್ ಲೆಟರ್ಸ್ನಲ್ಲಿ ಎರಡು ಅಕ್ಷರದ ಪದಗಳನ್ನ ನಾವು ಯಾವ ರೀತಿ ಬರೀಬೇಕು, ಬರೆಯುವಾಗ ಯಾವ ರೀತಿ ಹೇಳ್ಕೋತ ಬರೀಬೇಕು, ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಇವತ್ತು ಕಲಿಯೋಣಂತೆ. ಆಯಿತಾ? ಫಸ್ಟ್ ಒನ್ ಜಿ ಓ ಗೋ. ಫಸ್ಟ್ ಒನ್ ಏನದು? ಜಿ ಓ ಗೋ. ಜಿ ಓ ಗೋ. ಜಿ ಓ ಗೋ. ಜಿ ಮತ್ತೆ ಓನ ಯಾವ ರೀತಿ ನಾವು ಜಾಯಿಂಟ್ ಮಾಡಬೇಕು ಅಂತ ನೋಡಿದ್ದೀವಿ. ನೆಕ್ಸ್ಟ್ ಎನ್, ಸ್ಮಾಲ್ ಎನ್, ಸ್ಮಾಲ್ ಓ. ಆಯಿತಾ? ಸ್ಮಾಲ್ ಎನ್, ಸ್ಮಾಲ್ ಓ. ನೋ, ಓ ನೋ. ಎನ್ ಓ ನೋ. ಜಿ ಓ ಗೋ. ಎನ್ ಓ ನೋ. ನೆಕ್ಸ್ಟ್ ಎಸ್, ಓ ಸೋ. ಜಾಯಿಂಟ್ ಲೆಟರ್ಸ್ ಯಾವ ರೀತಿ ಬರೆಯೋದು ನೋಡಿ. ಎಸ್ ಓ ಸೋ. ಎಸ್ ಸ್ಮಾಲ್ ಎಸ್ ಸ್ಮಾಲ್ ಓ. ಸೋ ಸ್ಮಾಲ್ ಎಸ್ ಸ್ಮಾಲ್ ಓ. ಸೋ ಜಿ ಓ ಗೋ. ಎನ್ ಓ ನೋ. ಎಸ್ ಓ ಸೋ. ಟಿ ಓ ಟಿ ಸ್ಮಾಲ್ ಟಿ ಸ್ಮಾಲ್ ಓ. ಟಿ ಓ ಟೂ. ಸ್ಮಾಲ್ ಟಿ ಸ್ಮಾಲ್ ಓ. ಟಿ ಓ ಟೂ. ಸ್ಮಾಲ್ ಟಿ ಸ್ಮಾಲ್ ಟಿ ಸ್ಮಾಲ್ ಓ. ಟಿ ಓ ಟೂ. ಸ್ಮಾಲ್ ಟಿ ಸ್ಮಾಲ್ ಓ. ಟಿ ಓ ಟೂ. ಜಿ ಓ ಗೋ. ಎನ್ ಓ ನೋ. ಎಸ್ ಓ ಸೋ. ಟಿ ಓ ಟೂ. ನೆಕ್ಸ್ಟ್ ಬಿ, ಸ್ಮಾಲ್ ಬಿ. ನೋಡಿ ಇಲ್ಲಿ ಬಾಲ ಬಂದಿರುತ್ತಲ್ಲ, ಅದಕ್ಕೆ ವೈ ಜಾಯಿಂಟ್ ಮಾಡಬೇಕು. ಬಿ ವೈ ಬೈ. ಬಿ ವೈ ಬೈ. ಬಿ ವೈ ಬೈ. ಬಿ ವೈ ಬೈ. ಓದ್ಬೇಕಲ್ಲ. ಜಿ ಓ ಗೋ. ಎನ್ ಓ ನೋ. ಎಸ್ ಓ ಸೋ. ಟಿ ಓ ಟೂ. ಬಿ ವೈ ಬೈ. ನೆಕ್ಸ್ಟ್ ಎಂ, ಸ್ಮಾಲ್ ಎಂ, ಸ್ಮಾಲ್ ವೈ. ಎಂ ವೈ ಮೈ. ಸ್ಮಾಲ್ ಎಂ. ನೋಡಿ ಈ ಬಾಲ ಹಿಂಗಿದೆ, ಉದ್ದ ಮಾಡಿಕೊಂಡು ಅದಕ್ಕೆ ವೈನ ಕೂಡಿಸ್ಬೇಕು. ಎಂ ವೈ ಮೈ. ಎಂ ವೈ ಎಂ ವೈ ಮೈ. ಎಂ ವೈ ಮೈ. ಬಿ ವೈ ಬೈ. ಎಂ ವೈ ಮೈ. ಎಂ ವೈ ಮೈ. ನೆಕ್ಸ್ಟ್ ಯು ನೋಡಿರಿ,
ವೀನಾ ಎಷ್ಟು ಲೈನ್ ಇದೆ? 4 ಲೈನ್. ಫುಲ್ ಬರಿಬೇಕು. ವೀನಾ ಎಷ್ಟು ಲೈನ್ ಇಗೆ ಬರಿಬೇಕು? ಫುಲ್ 4 ಲೈನ್ ಫುಲ್ ಬರಿಬೇಕು. ಯು ಪಿ ಅಪ್. ಏನು ಅಪ್ ಅಂದ್ರೆ ಮೇಲೆ ಅಲ್ವಾ? ಯು ಪಿ ಅಪ್. ಯು ಪಿ ಅಪ್. ಯು ಪಿ ಅಪ್. ಬಿ ವೈ ಬೈ, ಎಂ ವೈ ಮೈ. ಯು ಪಿ ಅಪ್. ನೆಕ್ಸ್ಟ್ ಯು ಎಸ್ ಅಸ್. 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 ಈಗ ನಾವು ಟೂ ಲೆಟರ್ ವರ್ಡ್ಸ್ಗಳನ್ನ ಯಾವ ರೀತಿ ಜಾಯಿಂಟ್ ಮಾಡಿ ಬರಿಬೇಕು ಅಂತ ಇವತ್ತಿನ ಕ್ಲಾಸ್ನಲ್ಲಿ ಮತ್ತು ನಿನ್ನೆ ಕ್ಲಾಸ್ನಲ್ಲಿ ನೋಡಿದ್ವಿ, ಪ್ರಾಕ್ಟೀಸ್ ಮಾಡಿದ್ವಿ. ಈಗ ತ್ರೀ ಲೆಟರ್ ವರ್ಡ್ಸ್ನ ಯಾವ ರೀತಿ ನಾವು ಬರಿಬೇಕು ಅಂತ ನೋಡೋಣ, ಮತ್ತು ಯಾವ ರೀತಿ ಅದನ್ನು ಓದಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ. ಆಯಿತಾ? ಫಸ್ಟ್ ಲೆಟರ್ ಬಿ. ಬಿ ಬಿಯಿಂದ ಹಿಂಗೆ ಬಾಲ ಬಂದಿರುತ್ತಲ್ಲ, ಬಿ ಎ ಡಿ ಬ್ಯಾಡ್ ಅಲ್ವಾ? ಬಾಲಕ್ಕೆ ಇನ್ನೊಂದು ನೆಕ್ಸ್ಟ್ ಅಕ್ಷರನ ನಾವು ಜಾಯಿಂಟ್ ಮಾಡಬೇಕು. ಬಿ ಎ ಡಿ ಬ್ಯಾಡ್. ಬಿ ಎ ಡಿ ಬ್ಯಾಡ್. B A D bad. B A D bad. Next D small d. Small d ಗೆ ಬಾಲ ಬಂದಿರುತ್ತಲ್ಲ, ಬಾಲಕ್ಕೆ A ಸೇರಿಸಬೇಕು, ಮತ್ತೆ ಇನ್ನೊಂದು D ಬರೀಬೇಕು. B A D dad. D A D dad. D A D dad. D A D dad. B A D bad. D A D dad. Next M. M A D. ಏನಾಯ್ತು? ಡ್ಯಾನ್ ಬ್ಯಾಡ್ ಡ್ಯಾನ್ ಮ್ಯಾನ್. ಎಮ್ ಎ ಡಿ ಮ್ಯಾನ್. ಎಮ್ ಎ ಡಿ ಮ್ಯಾನ್. ಎಮ್ ಎ ಡಿ ಮ್ಯಾನ್. ನಾವು ಯಾವಾಗಲೂ ಓದುವಾಗ ಸಿಂಪಲ್ ವರ್ಡ್ಸ್ಗಳನ್ನ, ಸುಲಭ ಇರೋಂಥ ವರ್ಡ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆವಾಗ ಲೆಸನ್ಸ್ ಎಲ್ಲ ಬಂದಾಗ ಓದಲಿಕ್ಕೆ ನಮಗೆ ಸುಲಭ ಆಗತ್ತೆ. ದಿಸ್ಸು ದಟ್ಟು ದೀಸು ದೋಸು ವಾಸು ವರು ಹ್ಯಾವ್ ಹ್ಯಾಸ್ ಇವೆಲ್ಲ ಸ್ಪೆಲ್ಲಿಂಗ್ ಸಮೇತ ನಾವು ಓದಿದ್ರೆ ಅದನ್ನು ಆ ವರ್ಡ್ಸ್ನ ಆ ಸ್ಪೆಲ್ಲಿಂಗ್ಸ್ನ ಅಲ್ಲಿ ನೋಡಿದ ತಕ್ಷಣ ಇದೇ ಸ್ಪೆಲ್ಲಿಂಗು ಇದೇ ವರ್ಡ್ ಅಂತ ನಾವು ಹೇಳೋ ಅಷ್ಟು ಚೆನ್ನಾಗಿ ವರ್ಡ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಬರೆಯುವಾಗ ನಾವು ಹೇಳ್ಕಂತ ಬರೀಬೇಕು. ಎಸ್ ಎ ಡಿ ಸ್ಯಾಡ್. ಎಸ್ ಎ ಡಿ ಸ್ಯಾಡ್. ಎಸ್ ಸ್ಮಾಲ್ ಎಸ್ ಸ್ಮಾಲ್ ಎ ಸ್ಮಾಲ್ ಡಿ. S A D sad. S A
ಎಷ್ಟನೇಗೆ? 4 ಲೈನ್ ಫುಲ್ ಬರಿಬೇಕು ಪೀನ. ಓಕೆ, ಪಿ ಎ ಡಿ ಪ್ಯಾನ್, ಪಿ ಎ ಡಿ ಪ್ಯಾನ್, ಪಿ ಎ ಡಿ ಪ್ಯಾನ್. ನೆಕ್ಸ್ಟ್ ಎಲ್ ಎ ಡಿ ಲ್ಯಾಬ್, ಎಲ್ ಎ ಡಿ ಲ್ಯಾಬ್, ಎಲ್ ಎ ಡಿ ಲ್ಯಾಬ್, ಎಲ್ ಎ ಡಿ ಲ್ಯಾಬ್. ನೀವು ಸಹ ಈ ವಿಡಿಯೋ ನೋಡುವಾಗ 4 ಲೈನ್ ನೋಟ್ಸ್ನ ನಿಮ್ಮ ಹತ್ರ ಇಟ್ಕೋಬೇಕು. ಒಂದೊಂದೇ ಒಂದೊಂದೇ ವರ್ಡ್ನ ಬಾಯಲ್ಲಿ, ನಾನು ಯಾವ ರೀತಿ ಬಾಯಲ್ಲಿ ಹೇಳ್ತಾ ಬರೀತಿದ್ದೀನಲ್ವಾ, ಅದೇ ಥರ ನೀವು ಸಹ 3 ವರ್ಡ್ಸ್ನ ಮತ್ತು 2 ವರ್ಡ್ಸ್ ಜಾಯಿಂಟ್ ಮಾಡೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು. ಬಾಯಲ್ಲಿ ಹೇಳ್ತಾ ಹೇಳ್ತಾ ಬರೀಬೇಕು. ಎಲ್ ಎ ಡಿ ಲ್ಯಾಬ್. ನೆಕ್ಸ್ಟ್ ಸ್ಮಾಲ್ ಬಿ, ಸ್ಮಾಲ್ ಎ, ಸ್ಮಾಲ್ ಜಿ, ಬಿ ಎ ಜಿ ಬ್ಯಾಗ್. ಏನು ಬ್ಯಾಗ್ ಅಂದರೆ? ಚೀಲ. ಬಿ ಎ ಜಿ ಬ್ಯಾಗ್, ಬಿ ಎ ಜಿ ಬ್ಯಾಗ್. ಸ್ಕೂಲ್ ಬ್ಯಾಗ್ ಅಲ್ವಾ, ನಾವೆಲ್ಲ ಟಿಫನ್ ಬ್ಯಾಗ್ ಬ್ಯಾಗನ್ನು ನೋಡಿದಿರಲ್ಲ ನೀವೆಲ್ಲ, ಬಿ ಎ ಜಿ ಬ್ಯಾಗ್. ನೆಕ್ಸ್ಟ್ ಟಿ ಎ ಜಿ ಟ್ಯಾಗ್, ಟಿ ಎ ಜಿ ಟ್ಯಾಗ್, ಟಿ ಎ ಜಿ ಟಿ ಎ ಜಿ ಟ್ಯಾಗ್, ಟಿ ಎ ಜಿ ಟ್ಯಾಗ್, ಟಿ ಎ ಜಿ ಟ್ಯಾಗ್. ಆರ್ ನೋಡಿಲ್ಲಿ, ಆರ್ ಬರೆಯೋದು ಸುಲಭ, ಎಷ್ಟು ಸುಲಭ ಅಲ್ವಾ ಆರ್ ಬರೆಯೋದು. ಆರ್ ಎ ಜಿ ರ್ಯಾಗ್, ಆರ್ ಸ್ಮಾಲ್ ಆರ್, ಆರ್ ಎ ಜಿ ರ್ಯಾಗ್, ಆರ್ ಎ ಜಿ ರ್ಯಾಗ್, ಟಿ ಎ ಜಿ ಟ್ಯಾಗ್, ಆರ್ ಎ ಜಿ ರ್ಯಾಗ್, ಆರ್ ಎ ಜಿ ರ್ಯಾಗ್, ಟಿ ಎ ಜಿ ಟ್ಯಾಗ್, ಆರ್ ಎ ಜಿ ರ್ಯಾಗ್. ನೆಕ್ಸ್ಟ್ ಡಿ ಎ ಎಂ ಡ್ಯಾಮ್, ಡಿ ಎ ಎಂ ಡ್ಯಾಮ್, ಡಿ ಎ ಎಂ ಡ್ಯಾಮ್, ಡಿ ಎ ಎಂ ಡ್ಯಾಮ್, ಜೆ ಎ ಎಂ ಜಾಮ್, ಡಿ ಎ ಎಂ ಡ್ಯಾಮ್, ಜೆ ಎ ಎಂ ಜಾಮ್, ಜೆ ಎ ಎಂ ಜೆ. ನೋಡಿ ಫಸ್ಟ್ ಲೈನ್ ತಗೋಬಾರ್ದು, ಸೆಕೆಂಡ್ ಥರ್ಡ್ ಫೋರ್ತ್ ಕೆಳಗಡೆಯಿಂದ 3 ಲೈನ್ ಅನ್ನು ಜಾಯಿಂಟ್ ಮಾಡಿ ಬರೀಬೇಕು. ಜೆ ಎ ಎಂ ಜಾಮ್, ಜೆ ಎ ಎಂ ಜಾಮ್, ಆರ್ ಎ ಎಂ ರ್ಯಾಮ್, ಆರ್ ಎ ಎಂ ರ್ಯಾಮ್, ಆರ್ ಎ ಎಂ ರ್ಯಾಮ್, ಆರ್ ಎ ಎಂ ರ್ಯಾಮ್. ಸಿ
C-A-N. Can. C-A-N. Can. F-A-N. Fan. F-A-N. Fan. F-A-N. Fan. T-A-G. Tag. T-A-G. Tag. R-A-G. Rag. D-A-M. Dance. J-A-M. Jam. R-A-M. Ram. C-A-N. Can. F-A-N. Fan. M-A-N, man. M-A-N, man. M-A-N, man. M-A-N, man. M-A-N, man. Next, V-A-N, van. V-A-N, van. V-A-N. Van. V-A-N. Van. P. P is there. Four line. P-A-N. Pan. P-A-N. Pan. P-A-N. P-A-N. Pan. In a city, not an alarm. Ella children of Odana. Gamnaila. Yaviti Odadu. Anta. Not big go. Okay. G-O. Go. N-O. No. S-O. So. T-O. To. T-O, to. B-Y, by. M-Y, my. U-P, up. U-S, us. B-A-D, bag. D-A-D, dad. M-A-D, man. S-A-D, sad. P-A-D, bad. L-A-D, lad. B-A-G, bad. T-A-G, tag. R-A-G, rat. D-A-M, dam. What is G? Tada? G, G, anta head beko. Madanta? R-A-G, rat. G, G, red beko, ta? J, red bardo. R, A, G, rag. B, T, A, G, tag. B, A, G, bag. G, red beko, ta? B, A, M, dam. J, A, M, jam. R, A, M, ram. C, A, N, can. F, A, N, fan. M, A, N, man. V-A-N, van. P-A-N, van. Ivattu ninge ishtu words na puttu words na helikottidini. Neevu saha four line book alli joint letters alli barita barita practice maadi. Ododu bariyodu eradanno neevu
ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಥ್ಯಾಂಕ್ ಯು.